ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕಮಲ ಹಂಪನ ಅವರು, ಅವರ ಮಗಳು, ಕಿರಿ ಮಗಳು ಆರತಿ ಹೆಚ್ಚನ್ ಅಂತ ಅವ್ರ ಮನೆಯಲ್ಲಿ ಇದ್ರು. ಬೆಳಗಿನ ಜಾವ 5 ಗಂಟೆ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅವ್ರಿಗೆ. ಏನು ಒಂಚೂರು ಯಾರನ್ನು ಕೂಗಿದ್ದಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ, ಅನಾಯಾಸೇನ ಮರಣಂ ಅಂತ ಹೇಳ್ಬೋದು. ಆ ರೀತಿ ಮರಣ ಆಗಿದೆ ಅವ್ರಿಗೆ. ಇಲ್ಲ, ನಾವು ಇಮಿಡಿಯೇಟ್ ಆಗಿ ಇವ್ರಿಗೆ ಡಾಕ್ಟರ್ ವೆಂಕಟಪ್ಪ ಅವರಿಗೆ ಫೋನ್ ಮಾಡಿದ್ವಿ. ಕಣ್ಮ ಅವರು ಯಾವ್ದಾದ್ರೂ ಡಾಕ್ಟರ್ನಿಂದ ಇವಿಟ್ಟು ಕಳಿಸಿ ಅಂತ. ಅವರು ಎಷ್ಟು ದೊಡ್ಡವರು ದೊಡ್ಡವರು ತರನೇ ನಡ್ಕೊಳ್ತಾರೆ, ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ಸ್ ಎಲ್ಲ ಲೇಟಾಗಿ ಬರ್ತಾರೆ ಅಂತ ಅವರೇ ವಾಕ್ ಹೋಗಿದ್ದವರು ಕಾರಲ್ಲಿ ಬಂದು ನೋಡಿ ಇಲ್ಲ ನಿಧನ ಆಗಿದ್ದಾರೆ ಹೃದಯಾಘಾತದಿಂದ ಅಂತ ಹೇಳಿದ್ರು. ಈಗ ಸದ್ಯಕ್ಕೆ ಅವರ ಸ್ವನಿವಾಸ ರಾಜಾಜಿನಗರದಲ್ಲಿ ಅವರನ್ನ ನಾವು ಕರ್ಕೊಂಡು ಬಂದಿದ್ದೀವಿ. ಅವರ ನೇತ್ರದಾನ ಮಾಡಬೇಕು ಅನ್ನೋದು ಅವರ ಆಸೆ ಆಗಿತ್ತು. ನಾವು ಫೋನ್ ಮಾಡಿದ್ವಿ, ಬಂದು ನೇತ್ರದಾನವನ್ನ ತೆಗೆದುಕೊಂಡು ಹೋಗಿದ್ದಾರೆ. ದೇಹವನ್ನು ಸಹ ಎಲ್ಲ ಅಂಗಾಂಗಗಳು ಏನಾದರೂ ಕೊಡೋಕ್ಕಾದ್ರೆ ಅದನ್ನೂ ಕೊಟ್ಬಿಡಿ ಅಂತ ನಮ್ಮ ತಾಯಿ ಇಚ್ಛೆ ಇತ್ತು. ಈಗ ದೇಹದಾನವನ್ನು ಸಹ ಸಂಜೆ ನಾವು ಇದನ್ನ ಇಟ್ಟ ಮೇಲಿಂದ ದರ್ಶನಕ್ಕೆ ಇಡ್ತಾ ಇದ್ದಾರೆ ಸಂಸಾರಿ ಅಲ್ಲಿ. ಅದ ನಂತರ ದೇಹವನ್ನು ಸಹ ನಾವು ದಾನ ಮಾಡ್ತೀವಿ, ರಾಮಯ್ಯ ಆಸ್ಪತ್ರೆಗೆ ದಾನ ಮಾಡ್ತಾ ಇದ್ದೀವಿ. ಅವರ ಆಸೆ ಇದ್ದಿದ್ದು ರಾಮಯ್ಯ ಆಸ್ಪತ್ರೆಗೆ, ಇಲ್ಲ ಯಾವುದಾದ್ರೂ ಸರ್ಕಾರಿ ಆಸ್ಪತ್ರೆಗೆ ಅಂತ ರಾಮಯ್ಯ ಆಸ್ಪತ್ರೆಗೆ ದಾನ ಮಾಡ್ತಾ ಇದ್ದೀವಿ ನಾವು. ಹೌದು ಹೌದು. ಕೊನೆ ಆಸೆ ಅಂದ್ರೆ ಅವ್ರಿಗೆ ಪ್ರಾಯಶಃ ನಾನು ಹೋಗ್ಬಿಡ್ತೀನಿ ಇನ್ನು ಅನ್ನೋದೇನಾದ್ರೂ ಇತ್ತು ಅನ್ಸುತ್ತೆ. ಒಂದು 2-3 ದಿವಸದ ಕೆಳಗೆ ಅವರೇ ಇದನ್ನೆಲ್ಲ ಬರೆದಿದ್ದಾರೆ, ನನ್ನ ನೇತ್ರದಾನ ಮಾಡಬೇಕು, ನನ್ನ ದೇಹವನ್ನ ಅಲ್ಲಿ ರಾಜಾಜಿನಗರದ ಮನೆ ಹತ್ರ ತೆಗೆದುಕೊಂಡು ಹೋಗ್ಬೇಕು, ದೇಹವನ್ನ ದಾನ ಮಾಡಬೇಕು, ಎಷ್ಟು ಅಂಗಾಂಗಗಳನ್ನ ಕೊಡೋದಕ್ಕಾಗುತ್ತೋ ದಾನ ಮಾಡೋಕ್ಕಾಗುತ್ತೋ ಅಷ್ಟನ್ನು ಮಾಡಿಸಿ ಅಂತೆಲ್ಲ ಅವರು ಬರೆಸಿದ್ದಾರೆ. ಅವರು ಪ್ರಾಯಶಃ ಅವ್ರಿಗೆ ಹಾಗನ್ಸಿತ್ತು ಅನ್ಸುತ್ತೆ. ಮತ್ತೆ ನಮ್ಮನ್ನು ಅಷ್ಟೇ, ಬೆಳಗ್ಗೆ ಹೋಗೋಕ್ಕೂ ಮೊದಲೂ ನೋಡ್ಕೊಂಡು ಹೋಗಿ ಅಂತ ನಾವೆಲ್ಲರೂ ಕೆಲಸದಲ್ಲಿ ಇರೋದ್ರಿಂದ ಬಂದ ಕೂಡ್ಲೇನು ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಇಲ್ಲ ಅಂದ್ರೆ ಅವ್ರಿಗಷ್ಟು ಸಮಾಧಾನ ಆಗ್ತಿರ್ಲಿಲ್ಲ, ನೋಡ್ಬೇಕು ನೋಡ್ಬೇಕು ಅಂತ ಒಂದು ಆಸೆ ಪಡ್ತಿದ್ರು. ಇತ್ತೀಚೆಗೆ ಒಂದು ಸಮಾರಂಭದಲ್ಲೂ, ಒಂದು ಮನೆದೇ ಕುಟುಂಬದ ಸಮಾರಂಭ, ಅದರಲ್ಲೂ ಎಲ್ಲರ ಜೊತೆಗೂ ಮಾತಾಡಿದ್ರು, ತುಂಬ ಸಂತೋಷವಾಗಿದ್ರು, ತುಂಬ ಆರೋಗ್ಯಕರವಾದಂತಹ ನೆಮ್ಮದಿಯಾದಂತಹ ಜೀವನವನ್ನ ಮಾಡಿದ್ದಾರೆ ಅವರು. ನೆಮ್ಮದಿಯ ಸಾವು, ನಿಜ ನಿಜ. ನನ್ನ ಹೆಸರು ರಾಜಶ್ರೀ ಅಂತ, ಅವರ 2ನೇ ಮಗಳು ನಾನು. ನಾನು LIC ಅಧಿಕಾರಿಯಾಗಿದ್ದೇನೆ. ವಂದನೆಗಳು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.